ನಮ್ಮ ಮುಂದಿನ ಸುದ್ದಿ, ಬಿಜೆಪಿ ಅವರು ವಿಪಕ್ಷ ನಾಯಕನನ್ನು ಆಯ್ಕೆ ಮಾಡುವ ತನಕ ಕುಮಾರಸ್ವಾಮಿ ಅವರು ವಿಪಕ್ಷ ನಾಯಕರಾಗಲಿ ಅಂತ ಮಾಜಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐನೂರು ಮಂಜುನಾಥ್ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸುವಾಗ ಒಂದು ಹೊಸ ಪರಂಪರೆಯನ್ನು ಸೃಷ್ಟಿಸಿದ್ದಾರೆ, ಅದೇನೆಂದರೆ ಹಳೆ ಸರ್ಕಾರವನ್ನು ಟೀಕಿಸುದು. ಈ ಟೀಕೆಗೆ ಬಿಜೆಪಿ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ. ಆದರೆ ಅವರಿಗೆ ಇನ್ನೂ ವಿಪಕ್ಷ ನಾಯಕರೇ ಯಾರು ಅಂತ ಗೊತ್ತಿಲ್ಲ. ಹೀಗಾಗಿ ಆ ಜವಾಬ್ದಾರಿಯನ್ನು ಅಟ್ಲೀಸ್ಟು ಹೆಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದವರು ನಿಭಾಯಿಸ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನೇ ಮಾಡಿದ್ರೆ ಒಳ್ಳೆಯದು ಅಂತ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಏನೋ ಬಜೆಟ್ನಲ್ಲಿ ಕಾರ್ಮಿಕ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿಲ್ಲ, ಪೌರ ಕಾರ್ಮಿಕರ ಕಾಯಂ ಬಗ್ಗೆ ಯಾವುದೇ ಪ್ರಸ್ತಾಪವಿಲ್ಲ, ಯುವಕರಿಗೆ ಯಾವ ಆಶ್ವಾಸನೆ ಇಲ್ಲ, ಕ್ರೀಡೆಗೆ ಆದ್ಯತೆ ಇಲ್ಲ, ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಗಳ ಪರವಾಗಿ ಕಲ್ಯಾಣ ಮಂಡಳಿ ರಚನೆ ಮಾಡ್ತೀವಿ, ವಿಮೆ ನೀಡ್ತೀವಿ ಅಂದಿದ್ರು, ಅದು ಬಜೆಟ್ನಲ್ಲಿ ಜಾಗವಿಲ್ಲ, ಸರ್ಕಾರಿ ಹಳೆ ಪಿಂಚಣಿ ಜಾರಿಗೆ ಸಮಿತಿ ರಚಿಸಿದೆ ಎಂದಷ್ಟೇ ಹೇಳಿದ್ದಾರೆ. ಎಸ್ ಐನೂರು ಮಂಜುನಾಥ್ ಅವರು ಬಿಜೆಪಿಲೇ ಇದ್ದರು, ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅದೇನೋ ಶಿವಮೊಗ್ಗದಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ, ಒಂದಷ್ಟು ಪೋಸ್ಟ್ ಗೀಸ್ಟೆಲ್ಲ ಹಾಕಿ ಎಲೆಕ್ಷನ್ ಟೈಮಲ್ಲಿ ಜೆ ಡಿ ಎಸ್ಸಿಗೆ ಬಂದುಬಿಟ್ಟು ಸೋತರು. ಎಲ್ಲೊಂದು ಕಡೆ ಐನೂರು ಮಂಜುನಾಥ್ ಏನೋ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಈಗ ಜೆ ಡಿ ಎಸ್ಸಲ್ಲಿ ಇದ್ದಾರೆ, ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾರೆ, ಮಾಜಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರು. ಹೀಗಾಗಿ ಆರೋಪ ಮಾಡಿದ್ದಾರೆ, ಯಾಕೆಂದರೆ ಕುಮಾರಸ್ವಾಮಿ ಅವ್ರ ಪರ ಮಾತಾಡಲೇಬೇಕಲ್ಲ. ಯಾಕೆಂದರೆ ಕುಮಾರಸ್ವಾಮಿ ಅವರು ಕೂಡ ಅದೇ ರೀತಿಯಲ್ಲಿ ಸದನದಲ್ಲಿ ಕಲಾಪದಲ್ಲಿ ಮಾತುಗಳನ್ನ ಆಡಿದ್ರು ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ. ಅದಕ್ಕೆ ಸರಿಯಾಗಿ ಬಜೆಟ್ ಮಂಡಿಸಿದ್ರು, ಸೆಷನ್ ನಡೀತಿದ್ರು, ಬಿಜೆಪಿಗೆ ವಿಪಕ್ಷ ನಾಯಕ ಯಾರು ಅನ್ನೋದೇ ಇನ್ನೂ ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಗೊಂದಲಗಳ ನಡುವೆ ಕಚ್ಚಾಟಗಳು, ಗಲಾಟೆಗಳು, ಸದನದ ಬಾವಿಗಿಳಿದು ಬಿಜೆಪಿ, ಯತ್ನಾಳ್ ಅವರು ಮಾತಾಡ್ತಾರೆ, ಆ ಕಡೆ ಬೊಮ್ಮಾಯಿ ಅವರು ಮಾತಾಡ್ತಾರೆ, ಇನ್ನೊಂದು ಕಡೆ ಮಾಜಿ ಸಚಿವ ಸುನೀಲ್ ಕುಮಾರ್ ಮಾತಾಡ್ತಾರೆ, ಅಶ್ವಥ್ ನಾರಾಯಣ್ ಮಾತಾಡ್ತಾರೆ, ಯಾರು ಸಚಿವ ಯಾರು ವಿಪಕ್ಷದ ನಾಯಕ ಯಾರು, ದುರಂತ ಒಂದು ರೀತಿ ಬಿಜೆಪಿಯಲ್ಲಿದ್ದು. ಈಗ ಕುಮಾರಸ್ವಾಮಿ ಅವರೇ ಆಗ್ಬಿಡ್ಲಿ ಅಂತ ಕಾಮಿಡಿ ಮಾಡಿದ್ದಾರೆ ವ್ಯಂಗ್ಯವಾಗಿ, ಅಂದರೆ ಬಿಜೆಪಿಯನ್ನು ಟೀಕ್ಸಿದ್ದಾರೆ ಐನೂರು ಮಂಜುನಾಥ್.